ಇನ್ನು ಮುಂದಿನ ಸುದ್ದಿ ನೂತನ ಕಾಂಗ್ರೆಸ್ ಸರ್ಕಾರ ಮೊದಲ ಬಜೆಟ್ ಅನ್ನ ಏಳನೇ ತಾರೀಕು ಜುಲೈ ಏಳನೇ ತಾರೀಕು ಸಿದ್ದರಾಮಯ್ಯ ಆರ್ಥಿಕ ತಜ್ಞರು ಹದಿನಾಲ್ಕನೇ ಬಜೆಟ್ ಅನ್ನು ಮಂಡಿಸೋಕೆ ಸಜ್ಜಾಗ್ತಾರೆ ಅದಕ್ಕಿಂತ ಮೊದಲು ಜುಲೈ ಮೂರನೇ ತಾರೀಕು ರಾಜ್ಯ ಬಜೆಟ್ ಅಧಿವೇಶನ ಶುರು ಶುರುವಾಗುತ್ತೆ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾರೆ ಬಜೆಟ್ ಅಧಿವೇಶನದ ಆರಂಭದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣ ಮಾಡ್ತಾರೆ ಜುಲೈ ಮೊದಲ ವಾರ ಬಜೆಟ್ ಅಧಿವೇಶನ ಕೈಗೊಳ್ಳಲು ನಿರ್ಧರಿಸಲಾಗಿದ್ದು ವಿವಿಧ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಚರ್ಚೆ ಕೈಗೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ದಾವಣಗೆರೆಯಲ್ಲಿ ಮಾತ್ರ ಸಿಎಂ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಕೈಗೊಂಡು ಬಜೆಟ್ ಅಧಿವೇಶನಕ್ಕೆ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗುತ್ತದೆ ಬಜೆಟ್ ಅಧಿವೇಶನವು ಜುಲೈ ಮೂರರಿಂದ ಆರಂಭವಾಗಲಿದ್ದು ಬಜೆಟ್ ಮಂಡನೆಯನ್ನು ಶುಕ್ರವಾರ ಮಂಡಿಸಲು ವಿವಿಧ ಹಂತದ ಸಭೆಗಳನ್ನು ಕೈಗೊಳ್ಳಲಾಗುತ್ತಿದೆ ಅಂತ ಹೇಳಿದ್ರು ಅಬಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ವಿಳಂಬ ಮಾಡಿದ್ರೆ ಸ್ಪಂದಿಸಬೇಕು ಒಂದು ವೇಳೆ ವಿಳಂಬವಾದರೆ ಅದು ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಸರಿ ಎಂದು ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಕೂಡ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಒಂದ್ ಕಡೆ ಕಾಂಗ್ರೆಸ್ ನ ಪ್ರಣಾಳಿಕೆ ಆ ನಂತರದಲ್ಲಿ ದಿಗ್ವಿಜಯ ಇದೀಗ ಬಜೆಟ್ ಮೇಲೆ ಗಮನ ಜುಲೈ ಏಳನೇ ತಾರೀಕು ಶುಕ್ರವಾರ ಸಿದ್ದರಾಮಯ್ಯ ಅವರು ಯಾವ ರೀತಿ ಬಜೆಟ್ ಅನ್ನ ಮಂಡಿಸ್ತಾರೆ ಇನ್ನು ಟೈಮ್ ಇದೆ ಒಂದ್ ತಿಂಗಳ ಮೇಲೆ ಎರಡು ದಿನ ಇದೆ ಬಟ್ ಆದ್ರೂ ಕೂಡ ಸಿದ್ದರಾಮಯ್ಯ ಎಷ್ಟು ವಿಶೇಷವಾಗಿರುತ್ತೆ ಎಷ್ಟು ವಿಭಿನ್ನವಾಗಿರುತ್ತೆ ಯಾರಿಗೆ ಬಡ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಏನೇನು ತಲುಪಬೇಕು ಈಗಾಗಲೇ ಗ್ಯಾರಂಟಿ ಘೋಷಣೆಗಳಿದಾವಲ್ವಾ ಗ್ಯಾರಂಟಿ ಘೋಷಣೆಗಳಿಗೆ ಹೇಗೆ ಅನುದಾನವನ್ನ ನಾವು ಹಂಚಿಕೆ ಮಾಡ್ತೀವಿ ಅವೆಲ್ಲ ಹೇಳ್ತಾರೆ ಹಣವನ್ನ ಎಲ್ಲಿಂದ ಕ್ರಡೀಕರಿಸ್ತೀವಿ ಅನ್ನೋದು ಬಜೆಟ್ ನಲ್ಲಿ ಇರುದ್ದು ಸ್ಪಷ್ಟವಾಗಿ ಬಜೆಟ್ ನಲ್ಲಿ ಆ ಒಂದು ಅಂಶಗಳನ್ನ ಪ್ರಸಾದ ಮಾಡ್ತಾರೆ ಯಾಕಂದ್ರೆ ಗ್ಯಾರಂಟಿ ಘೋಷಣೆ ಘೋಷಣೆ ಆಗ್ಬಿಟ್ಟಿದೆ ಹೌದು ಹಣ ಹೆಂಗ್ ಒದಗಿಸ್ತಾರೆ ಹೆಂಗ್ ಖರ್ಚು ಮಾಡ್ತಾರೆ ಯಾವದಕ್ಕೆ ಎಷ್ಟು ಅನ್ನೋದನ್ನ ಬಜೆಟ್ ನಲ್ಲಿ ನಮೂದನೆಯನ್ನು ಮಾಡಿಸಿ ಅಂದ್ರೆ ಮೆನ್ಷನ್ ಮಾಡಿರ್ತಾರೆ ಅದ್ರ ಜೊತೆಗೆ ಕಾಂಗ್ರೆಸ್ನ ಪ್ರಣಾಳಿಕೆ ಬೇರೆ ಬೇರೆ ಅದು ಮೊನ್ನೆ ಅಷ್ಟೇ ಮಾಜಿ ಸಿಎಂ ಬೊಮ್ಮಾಯಿ ಒಂದು ಪತ್ರವನ್ನು ಬರೆದಿದ್ರು ಸಿಎಂಗೆ ಹಳೆ ಅನುದಾನಗಳನ್ನ ನಾವೇನ್ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ವಿ ಹೌದು ಪ್ರಣಾಳಿಕೆ ಬಜೆಟ್ ಬಜೆಟ್ನಲ್ಲಿ ಏನ್ ಘೋಷಣೆ ಮಾಡಿದ್ವಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಹೌದು ಕೆಲವೊಂದಿಷ್ಟು ಎಕ್ಸಾಂಪಲ್ ಎಲ್ಲ ಕೊಟ್ಟಿದ್ರು ಅದನ್ನ ಕಂಟಿನ್ಯೂ ಹೋಗಿ ಕಾಂಗ್ರೆಸ್ ಪ್ರಣಾಳಿಕೆ ಜಾರಿಗೆ ತಂದು ಗ್ಯಾರಂಟಿ ಮಾಡ್ಬೇಕಂದ್ರೆ ಕರ್ನಾಟಕ ಬಜೆಟ್ ಅಲ್ಲಿ ಆಗಲ್ಲ ಅಷ್ಟು ನೋಡ್ಬೇಕು ಯಾವ ತರ ಇರುತ್ತೆ ಅಂತ ಲಾಸ್ಟ್ ಟೈಮ್ ಅವರು ಮೂರು ಲಕ್ಷದ ಎಂಟು ಸಾವಿರ ಕೋಟಿ ಬಜೆಟ್ ಅನ್ನು ಮಂಡಿಸಿದ್ರು ಆದ್ರ ಅವರು ಈಗಾಗಲೇ ಹೇಳಿದ್ದಾರೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಆಗುತ್ತೆ ನಮ್ಮದು ಅಂತ ಯಾಕಂದ್ರೆ ಈ ಗ್ಯಾರಂಟಿಗಳಿಗೆ ಐವತ್ತೈದು ಸಾವಿರ ಕೋಟಿ ಬೇಕಾಗುತ್ತೆ ಇಲ್ಲೊಂದು ಹದ್ ಸಾವಿರ ಕೋಟಿ ಜಾಸ್ತಿ ಮಾಡಿ ಇನ್ನೊಂದು ನಲ್ವತ್ತು ಸಾವಿರ ಕೋಟಿ ಹೇಗೆ ಸಂಪನ್ಮೂಲ ಕ್ರೋಢೀಕರಿಸ್ತಾರೆ ಅನ್ನೋದು ನೋಡಬೇಕು ಹಾಗಾಗಿ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಜಾಸ್ತಿ ಆಗುತ್ತೆ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಅಷ್ಟು ಮೌಲ್ಯ ಬಜೆಟ್ ಜಾಸ್ತಿ ಜಾಸ್ತಿ ಹೋಗುತ್ತೆ ಹೌದು ಯಾವುದೇ ಒಂದು ರಾಜ್ಯ ಆದ್ರೂ ಕೂಡ ಅಂದ್ರೆ ಒಂದು ಅಭಿವೃದ್ಧಿಯ ಸೂಚಕ ಅಂತಾನೂ ಕೂಡ ಹೇಳ್ಬೋದು ಅದನ್ನ ಸೊ ಕರ್ನಾಟಕದ ಬಜೆಟ್ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಸಿದ್ದರಾಮಯ್ಯವರು ಹೊಸ ಈ ಗ್ಯಾರಂಟಿಯನ್ನು ಬಿಟ್ಟು ಬೇರೆ ಏನೆಲ್ಲ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ ಇದೆ ಸಿದ್ದರಾಮಯ್ಯವರ ಹದಿನಾಲ್ಕನೇ ಬಜೆಟ್ ಇದು ಆ ಹಿಂದೆ ಹದಿಮೂರನೇ ಬಜೆಟ್ ಅನ್ನ ಮಂಡಿಸಿ ಮತ್ತೊಬ್ಬ ಆರ್ಥಿಕ ಸಚಿವರಾಗಿದ್ರು ಸಿಎಂ ಆಗಿದ್ರು ಅವರು ಕೂಡ ಹದಿಮೂರು ಬಜೆಟ್ ಅನ್ನ ಮಂಡಿಸಿದ್ರು ಹದಿನಾಲ್ಕನೇ ಬಜೆಟ್ ಮಂಡಿಸಿದ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ ಮಂಡಿಸಿದ ವ್ಯಕ್ತಿ ಮಂತ್ರಿ ಮುಖ್ಯಮಂತ್ರಿ ಅನ್ನೋ ಒಂದು ಖ್ಯಾತಿಗೆ ಸಿದ್ದರಾಮಯ್ಯ ಪಾತ್ರ ಆಗ್ತಾರೆ ಹದ್ನಾಲ್ಕನೇ ಬಜೆಟ್ ಹದಿನಾಲ್ಕನೇ ಬಜೆಟ್ ಹ್ಮ್ ಏನೆಲ್ಲ ಇರುತ್ತೆ ಕಾತರ ಇನ್ನು ಟೈಮ್ ಇದೆ ಹೀಗಾಗಿ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ ಇನ್ನು ಮುಂದಿನ ಸುದ್ದಿ